ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಸೂದನ್. ಇವತ್ತಿನ ನಮ್ಮ ವಿಶೇಷ ಅತಿಥಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು. ತೇಜಸ್ವಿ ಸೂರ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಪ್ರತಿಷ್ಠಿತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರೋದಕ್ಕೆ ನಿಮಗೆ ಕಂಗ್ರಾಚುಲೇಷನ್ಸ್. ಧನ್ಯವಾದಗಳು. ನಿಮ್ಮ ಸಹಕಾರ ಎಲ್ಲ ಬೇಕು, ಆಶೀರ್ವಾದ ಬೇಕು. ನೀವೇ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಬಂದಂಥ ಫಸ್ಟ್ ಅನಿಸಿಕೆ? ಬಹಳ ಆಶ್ಚರ್ಯ ಆಯಿತು. ಭಾರತೀಯ ಜನತಾ ಪಾರ್ಟಿ ಅಂಥ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ, ಪ್ರಧಾನಿ ನರೇಂದ್ರ ಮೋದಿ ಅಂಥ ಒಬ್ಬ ಪ್ರಧಾನಿಯನ್ನು ದೇಶಕ್ಕೆ ಕೊಟ್ಟಿರುವಂಥ ಪಕ್ಷ, ಬೆಂಗಳೂರು ದಕ್ಷಿಣದಂಥ 6 ಬಾರಿ ಸಂಸತ್ತಿಗೆ ಅನಂತಕುಮಾರ್ ಅಂಥ ಮೇಧಾವಿ ದೊಡ್ಡ ನಾಯಕನನ್ನು ಆಯ್ಕೆ ಮಾಡಿ ಕಳಿಸಿದಂಥ ಕ್ಷೇತ್ರಕ್ಕೆ ಒಬ್ಬ 28 ವರ್ಷದ ಯುವಕನನ್ನು ಅವಕಾಶ ಕಲ್ಪಿಸ್ಕೊಟ್ಟಿರುವಂಥದ್ದು ನನಗೆ ಬಹಳ ಆಶ್ಚರ್ಯ ಅಂತ ಆಯಿತು. ಆದರೆ ಇದು ನಮ್ಮ ಪಕ್ಷದಲ್ಲಿ ನಡೆದುಕೊಂಡು ಬಂದಿರುವಂಥ ಪದ್ಧತಿ. ಇದು ಪಕ್ಷ ಒಂದು ಲಿವಿಂಗ್ ಆರ್ಗ್ಯಾನಿಸಮ್. ಹೊಸ ರಕ್ತ ಬರ್ತಾ ಇರಬೇಕು, ಹೊಸ ನಾಯಕತ್ವ ಬರ್ತಾ ಇರಬೇಕು, ಆಗ ಮಾತ್ರ ಹೊಸ ಚಿಂತನೆ ಸಾಧ್ಯ, ರಾಜಕಾರಣದಲ್ಲಿ ಬದಲಾವಣೆ ಸಾಧ್ಯ ಅಂತ ಹೇಳಿ ನಂಬಿರುವಂಥ ಒಂದು ಪಕ್ಷ. ಆದ್ದರಿಂದ ಒಂದು ಕಡೆ ಆಶ್ಚರ್ಯ ಆಯಿತು, ಇನ್ನೊಂದು ಕಡೆ ಯಪ್ಪ ಇನ್ನು ಮುಂದೆ ರಾತ್ರಿ ಎಷ್ಟು ಜವಾಬ್ದಾರಿಯಿಂದ ಇನ್ನು ಮುಂದೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ರಿಯಲೈಸೇಷನ್ ಕೂಡ ಆಯಿತು. ಅಲ್ಲ, ನಿಮ್ಮ ಹೆಸರು ಘೋಷಣೆ ಆಗಿದೆ ಮಧ್ಯರಾತ್ರಿ ಅಂತ. ಹೌದು, 1 ಗಂಟೆ 1.5 ಸುಮಾರಿಗೆ ನಿಮ್ಮ ಹೆಸರು ಬಂದಂಥದ್ದು. ಎಷ್ಟು ಸೇಫ್ ಬೆಂಗಳೂರು ಸೌತ್ ನಿಮಗೆ? ಬೆಂಗಳೂರು ಸೌತು, ಬೆಂಗಳೂರು ದಕ್ಷಿಣದ ವಿಶೇಷತೆ ಅಂತಂದರೆ ಅದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. 1991 ನಾವು ಸತತವಾಗಿ ಇಲ್ಲಿ ಗೆದ್ಕೊಂಡು ಬಂದಿದ್ದೀವಿ. ಇಲ್ಲಿ ದೇಶಭಕ್ತ ಜನ ಇದ್ದಾರೆ, ರಾಷ್ಟ್ರೀಯ ಚಿಂತನೆಯುಳ್ಳ ಜನ ಇದ್ದಾರೆ, ವಿದ್ಯಾವಂತರಿದ್ದಾರೆ. ಇಲ್ಲಿರುವಂಥ ಕ್ಷೇತ್ರದಲ್ಲಿ ದೇಶದ ಬಗ್ಗೆ ಕಾಳಜಿ ಇರುವಂಥ ಸಾಮಾನ್ಯ ಮತದಾರರಿದ್ದಾರೆ. ಆ ಎಲ್ಲ ಮತದಾರರಿಗೂ ಪ್ರಧಾನಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ನಾವು ಆಯ್ಕೆ ಮಾಡಬೇಕು ಅನ್ನುವಂಥ ಸಂಗತಿ ಮನಸ್ಸಿನಲ್ಲಿ ನಿಚ್ಚಳವಾಗಿದೆ. ಆದ್ದರಿಂದ ಇಟ್ ಈಸ್ 100% ಶ್ಯೂರ್ ವಿನ್ ನಮಗೆ ಈ ಬಾರಿ. ಅಲ್ಲ, ನೀವು ಮಾತಾಡಬೇಕಾದ್ರೆ ಒಂದು ಪದ ಬಳಸಿದ್ರಿ, ಬಹಳ ಚೆನ್ನಾಗಿತ್ತು. ಮೇಧಾವಿ ರಾಜಕಾರಣಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಂಥ ಕ್ಷೇತ್ರಕ್ಕೆ ಒಬ್ಬ ಯಂಗೆಸ್ಟ್ ಕಂಟೆಸ್ಟೆಂಟ್ ಬಂದಿರೋ ಅಂಥದ್ದು, ಈ ಯಂಗೆಸ್ಟ್ ಕಂಟೆಸ್ಟೆಂಟ್ ಅನ್ನೋದೇ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಸುತ್ತಾ? ಹೇಗೆ ಯಂಗೆಸ್ಟ್ ಕಂಟೆಸ್ಟೆಂಟ್ ಅನ್ನುವಂಥದ್ದು ಒಂದು ಫ್ಯಾಕ್ಟರ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಮಗೆ ಬರೀ ವಯಸ್ಸಿನಲ್ಲಿ ಕಿರಿಯರಾಗಿದ್ದದ್ದು ಒಂದೇ ಒಂದು ಫ್ಯಾಕ್ಟರ್ ಆಗಲಿಕ್ಕೆ ಆಗೋದಿಲ್ಲ ನಿಮಗೆ. ಅದ್ರ ಜೊತೆಗೆ ಇಲ್ಲಾಂದರೆ ಹಾಗಿದ್ದಿದ್ದರೆ ನಾವು 2014 ನರೇಂದ್ರ ಮೋದಿಗಿಂತ ರಾಹುಲ್ ಗಾಂಧಿ ಅವರು ವಯಸ್ಸಿನಲ್ಲಿ ಕಿರಿಯರು ಅನ್ನೋ ಒಂದೇ ಕಾರಣಕ್ಕೆ ರಾಹುಲ್ ಗಾಂಧಿನ ಎಲೆಕ್ಟ್ ಮಾಡಬೇಕಾಗಿರ್ತಿತ್ತು. ವಯಸ್ಸಿನಲ್ಲಿ ಕಿರಿಯರು ಅನ್ನೋದು ಒಂದು ಫ್ಯಾಕ್ಟರ್ ಆಗಬೇಕೇ ಹೊರತು, ಈ ಪಕ್ಷ ನನ್ನನ್ನು ಆಯ್ಕೆ ಮಾಡಿ ಈ ರೀತಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಕಳೆದ ಒಂದು 10-12 ವರ್ಷಗಳಲ್ಲಿ ನಾನು ಸತತವಾಗಿ ಪಕ್ಷಕ್ಕೆ, ಸಿದ್ಧಾಂತಕ್ಕೆ, ನಮ್ಮ ಬೇರೆ ಬೇರೆ ವಿಚಾರಗಳಿಗೆ ಕೆಲಸ ಮಾಡ್ಕೊಂಡು ಬಂದಿರುವಂಥ ಸಂಗತಿಗಳು. ನಾನು ನಮ್ಮ ಬರವಣಿಗೆ ಇರ್ಬೋದು, ಪಕ್ಷವನ್ನು TV ಮಾಧ್ಯಮಗಳಲ್ಲಿ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಂಡಿರುವಂಥದ್ದು ಇರ್ಬೋದು, ಪಕ್ಷದ ಪರ 2009 ಇಲ್ಲಿಯವರೆಗೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಪ್ರಚಾರ ಮಾಡಿರುವಂಥದ್ದು, ಸಭೆಗಳನ್ನು ಅಡ್ರೆಸ್ ಮಾಡಿರುವಂಥದ್ದು ಇರ್ಬೋದು, ಯುವ ಮೋರ್ಚಾದಲ್ಲಿ ನಾವು ಮಾಡಿರುವಂಥ ರ್ಯಾಲಿಗಳಿರುವಂಥದ್ದು, ನಾನು ವಕೀಲನಾಗಿ ಪಕ್ಷದ ಕೆಲಸಗಳನ್ನು ಬೆಂಗಳೂರಿನ ಮೇಯರ್ನ ಎಲೆಕ್ಷನ್ನ ಸಂದರ್ಭದಲ್ಲಿ ನಡೆಸಿದಂಥ ಕೇಸ್ಗಳಿರ್ಬೋದು, ನಮ್ಮ ಕಾರ್ಯಕರ್ತರುಗಳ ಮೇಲೆ ತಪ್ಪಾಗಿ ಕೇಸ್ಗಳನ್ನು ಹಾಕಿದಾಗ ಜೈಲಿಗಟ್ಟಿದಾಗ ಅವರಿಗೆ ಬೇಲ್ಗಳನ್ನು ತಂದು ಹೊರಗಡೆ ತೆಗೆದುಕೊಂಡು ಬಂದಿರುವಂಥ ಸೈದ್ಧಾಂತಿಕ ಕಾನೂನು ಹೋರಾಟಗಳಿರಬಹುದು, ಇದೆಲ್ಲವನ್ನೂ ಗಮನಿಸಿ ಒಬ್ಬ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಬೆಂಗಳೂರಿಗೆ ಇವತ್ತು ಒಂದು ಬಹಳ ದೊಡ್ಡ ಗ್ಲೋಬಲ್ ಇಮೇಜ್ ಇದೆ. ಅಮೆರಿಕದ ಅಧ್ಯಕ್ಷರು ಕೂಡ ಬೆಂಗಳೂರು ನಗರದ ಬಗ್ಗೆ ಮಾತನಾಡ್ತಾರೆ. ಪ್ರಪಂಚಕ್ಕೆ, ಭಾರತಕ್ಕೆ ಯಾವುದೇ ದೊಡ್ಡ ವರ್ಲ್ಡ್ ಲೀಡರ್ಸು ಇಂಡಿಯಾ ವಿಸಿಟ್ ಮಾಡಿದಾಗ ಬೆಂಗಳೂರಿನ ವಿಸಿಟ್ ಮಾಡೇ ಹೋಗ್ತಾರೆ. ಈಗ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ಹೆಸರನ್ನ ಶಿಫಾರಸ್ ಮಾಡಿದರು, ಬಟ್ ಫೈನಲ್ ಆಗಿ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಆಗಿದೆ. ಇದು ಎಲ್ಲ ಒಂದು ಕಡೆ ನಿಮಗೆ ಮೈನಸ್ ಆಗುತ್ತೆ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ಇಲ್ಲ. ನೋಡಿ, ನಾನು ನಾಮಿನೇಷನ್ ಫೈಲ್ ಮಾಡೋದಕ್ಕಿಂತ ಮುಂಚೆ ಮೊದಲು ಮಾಡಿದ ಕೆಲಸ ಏನು ಅಂತಂದರೆ, ಬೆಳಗ್ಗೆ ಎದ್ದೋಗಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದು. ನನ್ನ ಅವರ ಸಂಬಂಧ ಬಹುಶಃ ಇವತ್ತ್ಯಾರು ಗೋ ಬ್ಯಾಕ್ ಅಂತಂತಿದ್ದಾರೆ, ಇವತ್ತಿನ್ಯಾರೋ ಅವತ್ತು ಒಂದು ದಿವಸ, ಇನ್ನು ಅದಾದಮೇಲೆ ಅದೆಂದೂ ಆಗಲಿಲ್ಲ. ಅವ್ರು ಯಾರಿಗೂ ನಮ್ಮ ಸಂಬಂಧ ಏನು ಅಂತ ಗೊತ್ತಿಲ್ಲ ಅವರಿಗೆ. ನಮ್ಮ ಟ್ವಿಟ್ಟರ್ ಖಾತೆಯಲ್ಲಿರುವಂಥ ಹಳೆಯ ಫೋಟೋಗಳು ಅವನ್ನೆಲ್ಲ ನಾನು ಹಾಕಿರುವಂಥದ್ದು ನೋಡಿದ್ರೆ, ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ಅನಂತಕುಮಾರ್ ಅವರ ತೊಡೆ ಮೇಲೆ ಕೂತ್ಕೊಂಡು ಒಂದು ಸೋಫಾ ಮೇಲೆ ಅವ್ರ ಈ ಕಡೆ ಕೂತಿದ್ದಾರೆ, ನಾನು ಅವ್ರ ಈ ಕಡೆ ತೊಡೆ ಮೇಲೆ ಕೂತ್ಕೊಂಡಿರುವಂಥ ಫೋಟೋಗಳು ನೋಡಿದೆ. ಅವ್ರು ನನ್ನನ್ನು ಬೆಳೆಸಿರುವಂಥವ್ರು.
ತೇಜಸ್ವಿನಿ ಅನಂತಕುಮಾರ್ ಅವರ ಅದಮ್ಯ ಚೇತನದ ಒಂದು ಕಾರ್ಯಕ್ರಮಗಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿರುವಂಥವ್ ನಾನು. ಇವತ್ತು ನನಗೆ ಮಾಧ್ಯಮದವರು ಟಿ ವಿ ಡಿಬೇಟ್ನಲ್ಲಿ ಬಂದು ಮಾತನಾಡು, ನೀನು ಡಿಬೇಟ್ ಚೆನ್ನಾಗಿ ಮಾಡ್ತೀಯಾ, ಇನ್ನೇನೋ ಮಾಡ್ತೀಯಾ ಅಂತ ಹೇಳಿ ಗುರುತಿಸಿದರೆ ಅದಮ್ಯ ಚೇತನದಲ್ಲಿ ಅವ್ರು ನನಗೆ ಕಾಂಪಿಯರಿಂಗ್ ಮಾಡೋಕ್ಕೆ, ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡೋಕ್ಕೆ 5 ನಿಮಿಷದ 10 ನಿಮಿಷಗಳ ಅವಕಾಶ ಮಾಡಿಕೊಟ್ಟು ತೇಜಸ್ವಿನಿ ಅನಂತಕುಮಾರ್ ಅವರು. ನಂಗೆ ಅವ್ರು ಒಂದು ರೀತಿ ತಾಯಿ ರೀತಿ ನನ್ನನ್ನು ನೋಡಿ ಅವರು ನನ್ನನ್ನು ಬೆಳೆಸಿದ್ದಾರೆ. ನಮ್ಮ ಸಂಬಂಧ ಆ ರೀತಿ ಇರಬೇಕಾದಾಗ, ಅವರ ಆಶೀರ್ವಾದ ನನಗೆ ಸಂಪೂರ್ಣ ಇರಬೇಕಾದಾಗ ನಾನು ಹೆದರ್ಕೊಳ್ಳುವಂಥ ಪ್ರಶ್ನೆಯಲ್ಲಿದೆ. ಅಲ್ಲ, ಸಾಕಷ್ಟು ಜನ ಕಾರ್ಯಕರ್ತರು ಸೇರಿದಂತೆ ಲೀಡರ್ಗಳು ಅಸಮಾಧಾನ ಆಗಿದ್ದರು ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಮಿಸ್ ಆಗಿ ತೇಜಸ್ವಿ ಸೂರ್ಯ ಅವರ ಹೆಸರು ಬಂದಾಗ. ನೋಡಿ, ಅದು ಪಕ್ಷದ ತೀರ್ಮಾನ, ಪಕ್ಷ ಒಂದು ರೀತಿ ತೀರ್ಮಾನ. ಅದನ್ನು ಎಷ್ಟು ಚೆನ್ನಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮೆಲ್ಲರಿಗೂ ಬಿಡಿಸಿ ಹೇಳಿದ್ರು ಅಂತಂದರೆ, ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂಥ ಪಕ್ಷ ಇದು. ಇಲ್ಲಿ ನಮ್ಮೆಲ್ರಿಗೂ ಕೂಡ ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಕನಿಷ್ಠ. ಇದನ್ನು ನಮಗೆ ಅವತ್ತೆಲ್ಲರಿಗೂ ಪಾಠ ಮಾಡಿದ್ದೇ ತೇಜಸ್ವಿನಿ ಅನಂತಕುಮಾರ್ ಅವರು. ನೀವು ಇದನ್ನು ಗಲಾಟೆ ಮಾಡಿದ್ರೆ, ಪಕ್ಷದ ತೀರ್ಮಾನವನ್ನು ನಾವೆಲ್ಲರೂ ಗೌರವಿಸಲಿಲ್ಲ ಅಂತಂದರೆ ಅನಂತಕುಮಾರ್ ಅವ್ರಿಗೆ ಮಾಡುವಂಥ ಒಂದು ಅವಮಾನ ಅಂತ ಹೇಳಿದ್ರು ಅವರು, ಎಲ್ರಿಗೂ ಮನವೊಲಿಸಿದ್ರು ಅವರು. ಇದು BJP ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಬೇರೆ ಪಾರ್ಟಿಲಾಗಿದ್ದಿದ್ರೆ ಇದು ಈ ರೀತಿ ಇರ್ತಿರಲಿಲ್ಲ. ಇವತ್ತು ನಾವು ಅದಾಯಿತು, ಅದಾಗಿದ ತಕ್ಷಣ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ, ಸೋಮಣ್ಣ ಸರ್, ಅಶೋಕ್ ಸರ್. ಎಲ್ಲಿ ನಾಮಪತ್ರ ಸಲ್ಲಿಸಕ್ಕೆ ಬಂದಿಲ್ಲ ಸೋಮಣ್ಣ ಅವರು ಬಂದಿಲ್ಲ, ಆರ್ ಅಶೋಕ್ ಅವ್ರು ಬಂದಿಲ್ಲ, ತೇಜಸ್ವಿನಿ ಅನಂತಕುಮಾರ್ ಅವ್ರ ಹತ್ರ ನೀವು ಆಶೀರ್ವಾದ ಪಡ್ಕೊಂಡ್ರಿ, ಅದು ಆದ್ಮೇಲೆ ಅವ್ರು ಬರ್ಬೋದಾಗಿತ್ತಲ್ಲ ನಾಮಪತ್ರ. ಇಲ್ಲ ಇಲ್ಲ, ನೋಡಿ, ರಾತ್ರಿ ನೀವೇ ಹೇಳಿದ್ರಿ, ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ 1.5 ಇದು ಅನೌನ್ಸ್ ಆಗಿದ್ದು. ಬೆಳಗ್ಗೆ ಫೋನ್ ಮಾಡಿ ಇದು ನಾಮಪತ್ರ ರೆಡಿ ಮಾಡ್ಕೊಳ್ಬೇಕು, ಇದನ್ನು ಮಾಡಬೇಕು ಅಂತ ಆಯಿತು. ಇದ್ದಿದ್ದು 4-5 ಗಂಟೆಗಳ ಸಮಯ. ಅಶೋಕ್ ಸರ್, ಸೋಮಣ್ಣ ಸರ್ ಅವರೆಲ್ಲ ಸೀನಿಯರ್ ಲೀಡರ್ಸ್, ಅವ್ರ ಹಿಂದಿನ ದಿವಸದ ಕಾರ್ಯಕ್ರಮಗಳೆಲ್ಲ ಪೂರ್ವ ತಯಾರಿ ಆಗಿರುತ್ತೆ. ಅಲ್ಲ ಅಲ್ಲ ಅಲ್ಲ, ಬಂದೆ ಈ ವಿಚಾರಕ್ಕೆ ಬಂದೆ. ಅನಂತಕುಮಾರ್ ಅವರಿಂದ ತೆರವಾಗಿರುವಂಥ ಕ್ಷೇತ್ರ ತೇಜಸ್ವಿನಿ ಅನಂತಕುಮಾರ್ ಒಂದು ವೇಳೆ ಹೆಸರು ಘೋಷಣೆ ಆಗಿದ್ರೆ ಅವರೆಲ್ಲ ಬೇರೆ ಕೆಲಸಗಳನ್ನ ಬಿಡೋರು. ನಾಮಪತ್ರ ಸಲ್ಲಿಸೋಕ್ಕೆ ಕಡೆ ದಿನ 3-4 ಗಂಟೆಗಳ ಕಾಲಾವಕಾಶ ಇದೆ ಅಂತ ಸೀನಿಯರ್ ಲೀಡರ್ಸ್ಗೂ ಗೊತ್ತಿತ್ತು. ಎಲ್ಲೋ ಒಂದು ಕಡೆ ಅವರೆಲ್ಲ ಕೈ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯನ ಬೆನ್ನಿಗೆ ಅವರೆಲ್ಲ ನಿಲ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯ ಕಾರ್ಯಕರ್ತನಿಗೆ ಬರುತ್ತೆ ಅನ್ನೋದು ನನ್ನ ಪ್ರಶ್ನೆ. ನಮ್ಮ ನಾಯಕರು ಅನಂತಕುಮಾರ್ ಅವರು 6 ಬಾರಿ ಸತತವಾಗಿ ಗೆಲ್ತಿದ್ದು ಯಾವ ಕಾರಣಕ್ಕೆ ಅಂತಂದರೆ, ಅವರ ವೈಯಕ್ತಿಕ ಕರಿಷ್ಮಾ ಮತ್ತು ಪಾಪ್ಯುಲಾರಿಟಿಯ ಜೊತೆಗೆ ಬೆಂಗಳೂರು ದಕ್ಷಿಣದಲ್ಲಿ ಅವರೇ ಬೆಳೆಸಿರುವಂಥ ಇವರೆಲ್ಲ ನಾಯಕರುಗಳು, ಅಶೋಕ್ ಸರ್, ಸೋಮಣ್ಣ ಅವರು, ಸುಬ್ಬಣ್ಣ ಸರ್, ಸದಾಶಿವ್ ಸರ್, ನಮ್ಮ ಉದಯ ಗರುಡಾಚಾರ್ ಅವರು, ಸತೀಶ್ ರೆಡ್ಡಿ ಅವರು, ಇವರುಗಳೆಲ್ಲರೂ ಕೂಡ ಮುನ್ನುಗ್ಗಿಸಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ಅಂಥ ಬಹುಮತವನ್ನು ಕೊಡ್ತಿದ್ರು. ಅವರೆಲ್ಲರೂ ನನ್ನ ಜೊತೆಗಿದ್ದಾರೆ. ಇವತ್ತು ಪ್ರತಿ ದಿವಸ ಫೋನ್ ಮಾಡ್ತಾರೆ, 1 ಗಂಟೆಗೆ ಒಂದು ಸತಿ ಫೋನ್ ಮಾಡಿ, ಯಾರನ್ನು ಭೇಟಿ ಮಾಡಿದ್ರಿ, ಯಾರನ್ನು ಭೇಟಿ ಮಾಡಿಲ್ಲ, ಈ ಕ್ಯಾಂಪೇನ್ ಮಾಡೋಣ, ಹಾಗೆ ಮಾಡೋಣ, ಇದೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅವರು. ನನಗೆ ಇಲ್ಲ ಅಂದಿದ್ರೆ ಇದು ಚುನಾವಣಾ ರಾಜಕೀಯಕ್ಕೆ ABCD ಗೊತ್ತಿಲ್ಲದೆ ಇರುವಂಥ ಒಬ್ಬ ಯುವಕನಿಗೆ ಕಳೆದ 3-4 ದಿವಸಗಳಿಂದ ಇಷ್ಟು ಯಶಸ್ವಿಯಾಗಿದ್ದನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಅವರೆಲ್ಲರೂ ಬೆಂಬಲ ಇಲ್ಲದೆ ಇದ್ರೆ ಸಂಪೂರ್ಣ ಬೆಂಬಲ ಇದೆ ಅವರೆಲ್ಲರೂ. ಅದೇ, ಮುಂದಿನ 30 ವರ್ಷ ಬೆಂಗಳೂರು ದಕ್ಷಿಣದಲ್ಲಿ ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಯುವಕರು ಬರಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಇವತ್ತು ಮಣೆ ಹಾಕಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾಮಪತ್ರ ಸಲ್ಲಿಕೆಗೆ ಈ ನಾಯಕರು ಬರಲಿಲ್ಲ ಅಂದರೆ ಸಾಮಾನ್ಯ ಕಾರ್ಯಕರ್ತನಿಗೆ ರಾಂಗ್ ಮೆಸೇಜ್ ಹೋಗಲ್ವಾ ಅನ್ನೋದು. ಅಲ್ಲ, ನಾನು ನಿಮಗೆ ಆಗಲೇ ಹೇಳಾಯಿತು, ನಾಮಪತ್ರ ಸಲ್ಲಿಸಿ 3 ದಿವಸ ಆದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದೇನಿಲ್ಲ. ನಾಳೆ ಇವತ್ತಿಗಾಗಲೇ ನಮ್ಮ ಕ್ಯಾಂಪೇನ್ ಭಾಳ ಭರಾಟೆಯಿಂದ ನಡೀತಾ ಇದೆ, ಸಾರ್ವಜನಿಕರೆಲ್ಲರೂ ಕೂಡ ಭಾಳ ಖುಷಿಯಾಗಿದ್ದಾರೆ, ಯುವಕರಂತೂ ವಿಶೇಷವಾಗಿ ಕುಣಿತಾ ಇದ್ದಾರೆ, ಒಬ್ಬರು ಯಂಗ್ಸ್ಟರಿಗೆ ಒಂದು ಅವಕಾಶ ಆಗಿದೆ, ನಾವೆಲ್ಲರೂ ಒಂದು ಹೊಸ ರಾಜಕಾರಣದ ಒಂದು ಪರಿವರ್ತನೆ ಬರುತ್ತೆ ಬೆಂಗಳೂರಲ್ಲಿ, ನಾವೆಲ್ಲರೂ ಆ್ಯಕ್ಟಿವಾಗಿ ಕೆಲಸ ಮಾಡೋಣ ಅಂತೆಲ್ಲ ರಸ್ತೆಗೆ ಇಳಿದಿದ್ದಾರೆ. ಎಲ್ಲ ನಾಯಕರುಗಳ ಆಶೀರ್ವಾದ ಇದೆ ನನಗೆ. ಯಡಿಯೂರಪ್ಪನವ್ರ ಹತ್ರ ಹೋದಾಗ ನಾಮಪತ್ರ ಇದು ಬಿ ಫಾರ್ಮ್ ತೆಗೆದುಕೊಂಡು ಬರಲಿಕ್ಕೆ ಅವ್ರು ಎರಡೇ ಮಾತು ಹೇಳಿದ್ದು, ಹಿಂಗೆ ದೊಡ್ಡದಾಗಿ ಬೆನ್ ತಟ್ಟಿ ವಿಜಯ್ ಭವ ಗೆದ್ಬಾರೋ ಅಂತಂದರು. ಇನ್ನೇನು ಬೇಕು ಒಬ್ಬ ಯುವ ಕಾರ್ಯಕರ್ತರಿಗೆ? ಸೊ ಈ ಸತಿ ಬೆಂಗಳೂರು ಸೌತ್ ಭಾರತೀಯ ಜನತಾ ಪಕ್ಷದ ಟೆಕ್ಕೆಗೆ ಮತ್ತೆ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. 100% ಸರ್. ಓಕೆ, 5 ಜನ MLAಗಳಿದ್ದಾರೆ, 5 ಜನ MLAಗಳನ್ನ ಕೂಡ ಇನ್ನೂ ತೇಜಸ್ವಿ ಸೂರ್ಯ ಅವರು ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿಲ್ಲ ಅಂತ ನಿಜಾನ? ಇಲ್ಲಪ್ಪ, ನಾನು ಇವತ್ತೇ ಬೆಳಗ್ಗೆ ಉದಯ ಗರುಡಾಚಾರ್ ಸರ್ ಮನೆಗೆ ಹೋಗಿದ್ದೆ, 1.5-3 ಗಂಟೆಗಳ ಕಾಲ ಭೇಟಿ ಆಯಿತು, ಮಾತುಕತೆ ಆಯಿತು. ನಾಮಿನೇಷನ್ನ ಹಿಂದಿನ ದಿವಸ ಸತೀಶ್ ರೆಡ್ಡಿ ಸರ್ ಹತ್ರ ಮಾತನಾಡಿದ್ದೆ, ಇವತ್ತು ಬೆಳಗ್ಗೆ ಅವ್ರಿಗೆ ಫೋನ್ ಮಾಡಿದ್ವಿ, ಬರ್ತೀನಿ ಮನೆ ಹತ್ರ ಇದು ಅಂತ, ಒಂದು ಕಾರ್ಯಕ್ರಮಕ್ಕೆ ಹೋಗಿ ಮತ್ತೆ ಬರ್ತೀನಿ, ನಾನೇ ಈ ಭಾಗದ ಕಡೆ ಬಂದಾಗ ಅಲ್ಲೇ ಭೇಟಿ ಮಾಡೋಣಂತೆ ಅಂತ ಅವರೇ ಹೇಳಿದರು. ನಾಳೆ ನಾನು ಅಶೋಕ್ ಸರ್, ನಾಳೆ ಬೆಳಗ್ಗೆ ಸೋಮಣ್ಣ ಸರ್ ಬರೋಕ್ಕೆ ಹೇಳಿದ್ದಾರೆ, ಅವ್ರ ಮನೆಗೆ ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಇದ್ದೇನೆ. ಸತತ ಅಶೋಕ್ ಸರನ್ನು ನಾನು 2 ದಿವಸದ ಹಿಂದೆಯೇ ಭೇಟಿಯಾಗಾಯಿತು. ಇನ್ನು ಅವರೆಲ್ಲರೂ ಸಹಕಾರವನ್ನು ಇದನ್ನೆಲ್ಲ ಘೋಷಣೆ ಮಾಡಾಗಿದೆ. ತೇಜಸ್ವಿನಿ ಅನಂತಕುಮಾರ್ ಅವರ ಜೊತೆಗೆ ನಾನು ಗಂಟೆಗೆ ದಿನಕ್ಕೆ 1 ಬಾರಿ ಯಾರೋ 2 ಬಾರಿ ಯಾರೋ ಫೋನಲ್ಲಿ ಮಾಡಿ ಕ್ಯಾಂಪೇನ್ ಹೀಗಾಗ್ತಿದೆ ಇದು ಅನ್ನೋಂತ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅವರು ಕೇಳ್ತಾರೆ ಎಲ್ಲಿ ಹೋಗಿದ್ರಿ, ಯಾರನ್ನು ಭೇಟಿ ಮಾಡಿದ್ರಿ ಎಲ್ಲವನ್ನು. ಸೊ ಈಗ ನಾಮಪತ್ರ ಸಲ್ಲಿಕೆ ಮಾಡಿ 2-3 ದಿನ ಕಳೀತು ಅಂತ ಹೇಳಿದ್ರಿ, ಹೇಗಿದೆ ಜನರ ರೆಸ್ಪಾನ್ಸ್ ನೀವು ಆಚೆ ಕಡೆ ಹೋದಾಗ? ಪ್ರಚಾರ ಬಹಳ ಪಾಸಿಟಿವ್ ಆಗಿದೆ,
ಜನಕ್ಕೆ ಒಂದು ಅನಂತಕುಮಾರ್ ಅವರ ಕ್ಷೇತ್ರ ಇದು, ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅನ್ನೋದನ್ನು ಎಲ್ಲರೂ ಕೂಡ ಬೆನ್ನತಟ್ಟಿ ಪ್ರೋತ್ಸಾಹ ಮಾಡಿ ನಾಪಿಸ್ತಾ ಇದ್ದಾರೆ. ಅನಂತಕುಮಾರ್ ಅವರಿಗೆ ನಾವು ಈ ಕ್ಷೇತ್ರದಿಂದ ಭಾಳ ದೊಡ್ಡ ಅಂತರದಿಂದ ಗೆದ್ದಾಗ ಒಂದು ಒಳ್ಳೆ ಸಂದೇಶವನ್ನು, ಅವ್ರಿಗೆ ಕೃತಜ್ಞತೆಯನ್ನು, ಶ್ರದ್ಧಾಂಜಲಿಯನ್ನು ಕೊಟ್ಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಕೂಡ ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ ಅನ್ಬಿಲೀವಬಲ್, ನನ್ನ ಫೋನು ನಾಮಪತ್ರ ಇದು ಅನೌನ್ಸ್ಮೆಂಟ್ ಆದಾಗಿನಿಂದ ಇಲ್ಲಿವರೆಗೆ ರಿಂಗ್ ಆಗೋದು ನಿಂತೇ ಇಲ್ಲ. ಜಮ್ಮು ಕಾಶ್ಮೀರದಿಂದ, ಅರುಣಾಚಲ್ ಪ್ರದೇಶದಿಂದ, ಕೇರಳದಿಂದ ಎಲ್ಲ ಫೋನ್ಗಳು ಬಂದು ನಾವೆಲ್ಲ ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೆ ಬರ್ತೀವಿ, ಯಂಗ್ಸ್ಟರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಇನ್ನು ಬಸವನಗುಡಿ ಮತ್ತು ಜಯನಗರ ಪದ್ಮನಾಭನಗರದ ಯುವಕರುಗಳೆಲ್ಲ ದಿನನಿತ್ಯ ಮನೆ ಹತ್ರ ಬಂದು ಬನ್ನಿ ಅಲ್ಲಿ ಕ್ಯಾಂಪೇನಿಗೆ ಬನ್ನಿ, ಇಲ್ಲಿ ಕ್ಯಾಂಪೇನ್ ಬನ್ನಿ ಅಂತ ಇದ್ದಾರೆ. ಬೆಂಗಳೂರು ಸೌತ್ನಲ್ಲಿ ತುಂಬ ಜನ ಪಕ್ಷೇತರ ಥರ್ಡ್ ಪಾರ್ಟಿ ವಾಲಂಟಿಯರ್ಸ್ ಇದ್ದಾರೆ, ಮೋದಿ ಅಭಿಮಾನಿಗಳು. ಅವರೆಲ್ಲರೂ ಪಾರ್ಕ್ಗಳಲ್ಲಿ ಹೋಗ್ತಾ ಇದ್ದಾರೆ, ನಮೋ ಅಗೇನ್ ಅಂತ ಟೀ ಶರ್ಟ್ಗಳು ಹಾಕ್ಕೊಂಡು ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಒಬ್ಬ ಅಭ್ಯರ್ಥಿಗೆ ಇನ್ನೇನು ಶ್ರೀರಕ್ಷೆ ಬೇಕು? ನಾನು ಅದನ್ನೇ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ತೇಜಸ್ವಿ ಸೂರ್ಯ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಬಹಳ ವೈರಲ್ ಆಗ್ತಾ ಇದೆ. ಇವತ್ತಿನ ದಿವಸ ನರೇಂದ್ರ ಮೋದಿ ಅವರ ಜೊತೆ ನಿಂತ್ಕೊಳ್ಳೋವಂಥವರು ದೇಶ ಪ್ರೇಮಿಗಳು, ಅವ್ರನ್ನ ಬೇಡ ಅಂತ ಧಿಕ್ಕರಿಸೋರು ಅಥವಾ ತಿರಸ್ಕಾರ ಮಾಡೋರು ದೇಶ ದ್ರೋಹಿಗಳು ಅಂತ. ಇದ್ರ ಬಗ್ಗೆ ನೋಡಿ, ಅದನ್ನು ಅದೊಂದು 17-18 ಸೆಂಟೆನ್ಸ್ ಸೆಕೆಂಡ್ಸನ್ನು ಮಾತ್ರ ಕಟ್ ಮಾಡಿಬಿಟ್ಟು ಅದನ್ನು ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಅದನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ಹಾಕಬೇಕು ಅಂತ ಹೇಳಿ ನಾನು ಅದನ್ನು ಪೂರ್ಣವಾಗಿ ಹೇಳಿದ್ದು ಈ ಕಾಂಟೆಕ್ಸ್ಟ್ನಲ್ಲಿ. ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವ ವ್ಯಕ್ತಿಯನ್ನು ಪ್ರಧಾನಿಯಾದರೂ ಕೂಡ ಅವರನ್ನು ಟೀಕಿಸುವಂಥ ಹಕ್ಕು ಎಲ್ರಿಗೂ ಕೂಡ ಇದೆ. ಆದರೆ ನೀವು ನರೇಂದ್ರ ಮೋದಿ ಅವರನ್ನು ಟೀಕಿಸುವಂಥ ಭರಾಟೆಯಲ್ಲಿ ಇಡೀ ಭಾರತವನ್ನು ವಿರೋಧ ಮಾಡುವಂಥ ಹೇಳಿಕೆಗಳನ್ನು ಕೊಟ್ಟರೆ ಅದು ಭಾರತ ವಿರೋಧಿ ಆಗುತ್ತೆ ಹೊರತು ಅದು ನರೇಂದ್ರ ಮೋದಿಯ ವಿರೋಧಿ ಆಗೋದಿಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ಯಾರ್ಯಾರು ನರೇಂದ್ರ ಮೋದಿಯ ಮೇಲಿರುವಂಥ ಕೋಪದಿಂದಾಗಿ, ನರೇಂದ್ರ ಮೋದಿಯವರ ಮೇಲಿರುವಂಥ ಒಂದು ಅಪೋಸಿಷನ್ಗಾಗಿ ಭಾರತದ ಮೇಲೆಯೇ ವಿರೋಧವನ್ನು ಮಾಡ್ತಾ ಇದ್ದಾರೋ ಅದು ನರೇಂದ್ರ ಮೋದಿಯನ್ನು ವಿರೋಧ ಮಾಡುವಂಥದ್ದು, ಈಕ್ವಲ್ಸ್ ಟು ಭಾರತವನ್ನು ವಿರೋಧ ಮಾಡುವಂಥದ್ದು ಅಂತ ನಾನು ಹೇಳಿರುವಂಥದ್ದು. ನನ್ನ ಕಡೆ 2-3 ಪ್ರಶ್ನೆ, ಕಾಲಾವಕಾಶ ತುಂಬ ಕಡಿಮೆ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಸಾಮ್ರಾಟ್ ಅಶೋಕ್ ಇದ್ದಾರೆ, ಮರಿ ಸಾಮ್ರಾಟ್ ಹುಟ್ತಾ ಇದ್ದಾರ ಅಂತ. ಯಾರು ನೀವು ಸರ್? ನೀವು ಯಾರನ್ನು ಯಾರಿಗೆ ಹೋಲಿಸ್ತಿದ್ದೀರಿ ಸರ್? ಅಶೋಕ್ ಸರ್ರು ಎಲ್ಲ ನನಗೆ ನೆನಪಿರೋ ಹಾಗೆ ನಾನು ABVP ಯಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಅವರೆಲ್ಲ ನಮಗೆಲ್ಲ ಕರೆದು ಬೆಳೆಸಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿಕೊಡುವಂಥವ್ರು. ಅವ್ರು ಹಾಕಿದಂಥ ಅವ್ರು ತೋರಿಸ್ದಂಥ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡುವಂಥ ಯುವ ಕಾರ್ಯಕರ್ತರು ನಾವುಗಳು. ಸೊ ನಾವು ಅವರು ರಾಜ್ಯದಲ್ಲಿ ಇನ್ನೂ ಭಾಳ ಎತ್ತರಕ್ಕೆ ಬೆಳೆಯುವಂಥ ಎಲ್ಲ ಸಾಮರ್ಥ್ಯ ಇರುವಂಥ ರಾಜಕಾರಣಿ, ನಾವು ಅವ್ರ ಜೊತೆಗೆ ಬೆನ್ನ ಹಿಂದಿರುವಂಥ ಒಬ್ಬ ಯುವ ಕಾರ್ಯಕರ್ತರಷ್ಟೇ ನಾವು. ಓಕೆ, ಎಲ್ಲೋ ಒಂದು ಕಡೆ ತೇಜಸ್ವಿ ಸೂರ್ಯ ಅವ್ರಿಗೆ ಅನುಭವದ ಕೊರತೆ ಇದೆ, ಬಹಳ ಯಂಗ್ ಸರ್. ಸಚಿನ್ ತೆಂಡೂಲ್ಕರ್ ಫಸ್ಟ್ ಟೈಮ್ ಡೆಬ್ಯೂ ಮಾಡಬೇಕಿತ್ತಲ್ಲ, ಜೊತೆಗೆ ಅವ್ರಿಗೆ ಆಟಿಟ್ಯೂಡ್ ತುಂಬ ಇದೆ ಅಂತ ಕೆಲವು ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾತನಾಡ್ತಿದ್ದಾರಂತೆ. ಇದಕ್ಕೆ ನಿಮ್ಮ ಅನಿಸಿಕೆ ಹೇಳೋದು? ಎರಡು ಸರ್. ಮೊದಲನೇದು, ನನಗೆ ನಮ್ಮ ತಂದೆ ತಾಯಿ ಪ್ರತಿ ದಿವಸ ನನಗೆ ನೆನಪಿಸಿ ಬೆಳೆಸುವಂಥದ್ದು ಏನು ಅಂತಂದರೆ, ಎಷ್ಟು ನೀನು ತಗ್ತೀಯ ಅಷ್ಟು ಜೀವನದಲ್ಲಿ ನೀನು ಮುಂದೆ ಹೋಗ್ತೀಯ ಅಂತ. ಅದನ್ನು ಪ್ರತಿ ದಿವಸ ನನಗೆ ಹೇಳಿ ನನ್ನ ತಂದೆ ತಾಯಿಗಳು ಬೆಳೆಸಿದ್ದಾರೆ. ನಾನು ಮತ್ತಷ್ಟು ವಿನಮ್ರತೆಯಿಂದ ಎಲ್ಲರನ್ನು ಪ್ರೀತಿಯಿಂದ ಗೆಲ್ಲುವಂಥ ಪ್ರಯತ್ನ ಮಾಡ್ತೇನೆ. ನಮ್ಮ ಮತದಾರರಲ್ಲಿ, ನಮ್ಮ ನಾಯಕರಲ್ಲಿ ನಾನು ಕೇಳುವಂಥದ್ದು ಇಷ್ಟೇ, ನಾನು ಭಾಳ ಚಿಕ್ಕ ವಯಸ್ಸಿನವನು, ಭಾಳ ಕಿರಿಯ, ಭಾಳಷ್ಟು ಜನಕ್ಕೆ ನಿಮ್ಮ ಮನೆಯಲ್ಲಿ ನನ್ನ ವಯಸ್ಸಿನ ಮಗನೋ ಮಗಳೋ ಇರ್ತಾರೆ. ನಾನು ಯಾವುದಾದ್ರೂ ತಪ್ಪುಗಳನ್ನು ಹಿಂದೆ ಮಾಡಿದರೆ ಅದನ್ನು ಕ್ಷಮಿಸಿ, ಮುಂದೆ ನಾನು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ನೀವೇ ಮಾರ್ಗದರ್ಶನ ಮಾಡಿ ತೋರಿಸಿ, ಹೊಸದನ್ನು ಕಲಿಬೇಕು ಅನ್ನುವಂಥ ಉತ್ಸಾಹ ಇದೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅನ್ನುವಂಥ ಶ್ರದ್ಧೆ ಇದೆ, ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ನಿಜವಾಗ್ಲೂ ಕೂಡ ನಿಮ್ಮೆಲ್ಲರೂ ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ. ನನ್ನ ಕಡೆಯ ಪ್ರಶ್ನೆ, ಇದು ಫೋಟೋ ಯಾವಾಗ ತೇಜಸ್ವಿ ಸೂರ್ಯ ಅವರು ತೆಗೆಸ್ಕೊಂಡಿದ್ದು ಅಥವಾ ಏನಿದೆ? ಅಲ್ಲ ಸರ್, ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥ ಫೋಟೋ. ನೋಡಿ, ಯಾವಾಗ ನನ್ನ ಕ್ಯಾಂಡಿಡೇಚರ್ ಅನೌನ್ಸ್ ಆಯಿತು ಆ ಸಂದರ್ಭದಿಂದ ನಾನು 2012 2013 ಮಾಡಿರೋ ಯಾವುದೋ ಟ್ವೀಟು, ಇದು ನಮ್ಮ ತೋಟದಲ್ಲಿ ಆಯುಧ ಪೂಜೆಯಲ್ಲಿ ಮಾಡಿದಂಥ ಒಂದು ತೋಟದಲ್ಲಿ ಗುದ್ಲಿ ಪಿಕಾಸಿಗಳನ್ನು ಇಟ್ಕೊಂಡು ತೆಗೆದುಕೊಂಡಿರುವಂಥ ಫೋಟೋ, ಇದನ್ನು ತೆಗೆದುಬಿಟ್ಟು ಇವನು ಹಿಂದೂ ಭಯೋತ್ಪಾದಕ ಅಂತ ಬರೆಯುವಂಥದ್ದು, ನಾನು ಆಡೇ ಇಲ್ಲದೆ ಇರುವಂಥ ಮಾತುಗಳಿಗೆ ನನ್ನ ಫೋಟೋ ಹಾಕ್ಬಿಟ್ಟು ತೇಜಸ್ವಿ ಸೂರ್ಯ ಈ ರೀತಿ ಭಾಷಣ ಮಾಡಿದ್ರು ಅಂತ ಹರಿಸೋವಂಥದ್ದು, ಈ ಥರದ್ದು ಏನೋ ಟ್ವೀಟ್ಗಳು ಮಾಡುವಂಥದ್ದು, ಆಮೇಲೆ ಇನ್ಯಾವುದೋ ನನ್ನ ಅಂದರೆ ಎಲ್ಲ ರೀತಿಯ ಒಂದು ಕ್ಯಾಂಪೇನ್ಗಳು ನಡೀತಾ ಇದ್ದಾವೆ. ಅದು ಯಾಕೆ ನಡೀತಾ ಇದೆ ಅಂತಂದರೆ, ಅವರೆಲ್ಲರಿಗೂ ಕೂಡ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಯುವಕರದೊಂದು ಬಹಳ ದೊಡ್ಡ ವೇವ್ ಆಗಿಬಿಟ್ಟಿದೆ ಅಂತ ಗೊತ್ತಾಗಿದೆ. ಯಾವ ರೀತಿ ಡೆಸ್ಪರೇಷನ್ನಲ್ಲಿ ಇದು ರಾಜಕೀಯದಲ್ಲಿ ರಾಜಕಾರಣಕ್ಕೆ ಬಂದಾಗ ಇದನ್ನೆಲ್ಲ ಎದುರಿಸುವಂಥ ಒಂದು ಶಕ್ತಿ ಬರಬೇಕು. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಕಳೆದ 10-15 ವರ್ಷದಲ್ಲಿ ಏನೇನೆಲ್ಲ ಸಹಿಸಿಲ್ಲ ಸರ್,
ರಾಜಕಾರಣದಲ್ಲಿ ಅವರಿಗೆ ಅವ್ರು ಪಟ್ಟಿರುವಂಥ ಅಗ್ನಿ ಪರೀಕ್ಷೆ ಯಾರು ಪಟ್ಟರು? ಅಂಥ ಅಗ್ನಿ ಪರೀಕ್ಷೆಗಳನ್ನು ಒಳಪಟ್ಟ ಮೇಲೆ ವ್ಯಕ್ತಿತ್ವ ಒಬ್ಬ ವ್ಯಕ್ತಿ ಗಟ್ಟಿಯಾಗುವಂಥದ್ದು. ಅಂಥ ಅಗ್ನಿ ಪರೀಕ್ಷೆಗಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ನನಗೆ ಬಂದಿದೆ. ಆ ದೇವರು ನನಗೆ ಇದನ್ನೆಲ್ಲ ಬೀಳ್ತಾ ಇದೆ, ಗಟ್ಟಿಯಾದಂಥ ಒಂದು ಶಿಲೆ ಆಗಕ್ಕೆ ಎಲ್ಲ ಆ ದೇವರು ನನಗೆ ಆ ಶಕ್ತಿ ಕೊಡಲಿ. ಎಲ್ಲ ಕಾರ್ಯಕರ್ತರು, ನಮ್ಮ ಮತದಾರರು, ಎಲ್ಲರೂ ಕೂಡ ನಮ್ಮ ನಾಯಕರುಗಳೆಲ್ಲ ನನಗೊಂದು ಆಶೀರ್ವಾದ, ಇದನ್ನೆಲ್ಲ ಸಹಿಸುವಂಥ ಒಂದು ಆಶೀರ್ವಾದ ನನಗೆ ಕೊಡಲಿ ಅಂತಷ್ಟೇ ನಾನು ದೇವರಲ್ಲಿ. ಕಡೆಯ ಪ್ರಶ್ನೆ, ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಭೇಟಿ ಮಾಡಿ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಒಂದು ಹೇಳಿಕೆನ ಕೊಟ್ಟರು. ಎಷ್ಟೋ ಜನ ಅಯೋಗ್ಯರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ಸಿಕ್ಬಿಟ್ಟಿದೆ, ಅವ್ರು ನರೇಂದ್ರ ಮೋದಿ ಅವರ ಹೆಸರು ಹೇಳಿ ಸಂಸತ್ಗೆ ಆಯ್ಕೆ ಆಗ್ತಿದ್ದಾರೆ ಅಂತ ಯಾರು ವಿಚಾರ ಇಟ್ಕೊಂಡು ಹೇಳಿದ್ದು ಈ ಮಾತನ್ನು ಅಂತ ಅನ್ಸುತ್ತೆ? ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ ಸರ್. ನನಗಂತೂ ಅವ್ರ ಬಗ್ಗೆ ಭಾಳ ಗೌರವ ಇದೆ. ಯತ್ನಾಳರು ಅಂತಂದರೆ ನಮ್ಮ ಆ ಭಾಗದಲ್ಲಂತೂ ಹಿಂದುತ್ವದ ಹುಲಿ. ಆ ಒಂದೇ ಕಾರಣಕ್ಕೆ ನನಗಂತೂ ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ನಾನು ಅವ್ರು ಭಾಳ ದೊಡ್ಡ ಫ್ಯಾನು. ಅದು ನೀವು ಹೇಳಿದಂಥ ಹೇಳಿಕೆ ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ಗೊತ್ತಿಲ್ಲ, ಅದನ್ನು ಅವ್ರಿಗೆ ತಾವು ಒಂದ್ಸತಿ ಸ್ಪಷ್ಟೀಕರಣ ಕೇಳಿ ಸರ್. ಥ್ಯಾಂಕ್ ಯು ತೇಜಸ್ವಿ ಸೂರ್ಯ ಅವರೇ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಸಾಕಷ್ಟು ಟೈಮ್ ಮಾಡಿಕೊಂಡು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಇದು ತೇಜಸ್ವಿ ಸೂರ್ಯ ಅವರ ರಿಯಾಕ್ಷನ್. ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದು ಜನರ ಸೇವೆ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫಸ್ಟ್ ನ್ಯೂಸ್, ಬೇಗ ನಿಮ್ಮ ತೆರೆ ಮೇಲೆ ಬರುತ್ತೆ. ಫಸ್ಟ್ ನ್ಯೂಸ್ ಯಾವುದು ಅಸಾಧ್ಯವಲ್ಲ.